ವೆಲ್ಕಮ್ ಟು ಟಾಪ್ ಎಕ್ಸಾಮ್ ಸ್ನೇಹಿತರೆ ಇವಾಗ ನಿಮಗೆ ಈಗ ಆಲ್ರೆಡಿ ನೀವು ಆನ್ಲೈನ್ ಕ್ಲಾಸಸ್ಗಳಿಗೆ ಯಾರ್ಯಾರು ಅಟೆಂಡ್ ಆಗ್ತಿದ್ದೀರಲ್ವಾ ಈಗ ನಿಮಗೆ ಈ ಒಂದು ಟೆಸ್ಟ್ ಅಸೈನ್ಮೆಂಟ್ಸನ್ನು ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಈ ಟೆಸ್ಟ್ ಅಸೈನ್ಮೆಂಟ್ಸ್ಗಳನ್ನು ಯಾವ ರೀತಿಯಾಗಿ ನೀವು ಅಟೆಂಡ್ ಮಾಡಿದ ನಂತರ ಸಬ್ಮಿಟ್ ಮಾಡಬೇಕು ಅಂತ ತಿಳಿಸ್ತಾ ಹೋಗ್ತೀವಿ ಸೊ ಅದನ್ನು ನೋಡಿಕೊಂಡು ಇದೇ ರೀತಿಯಾಗಿ ನೀವು ಪ್ರತಿ ದಿವಸವೂ ಕೂಡ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಗೆ ನಿಮಗೆ ಸಿಗ್ತಾ ಇರ್ತಕ್ಕಂಥ ಈ ಒಂದು ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿರುತ್ತೆ ಅದನ್ನು ಕೂಡ ನಮಗೆ ಚಾರ್ಟ್ ಮೂಲಕ ತಿಳಿಸ್ಬೋದು ಹಾಗೆಯೇ ಈ ಒಂದು ಟೆಸ್ಟ್ಗಳನ್ನು ಅಟೆಂಡ್ ಮಾಡಿದ ನಂತರ ಪ್ರತಿ ದಿವಸನೂ ಕೂಡ ನೀವು ಯಾವ ರೀತಿಯಾಗಿ ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಈಗ ನಾವು ನೋಡ್ತಾ ಹೋಗೋಣ ಮುಖ್ಯವಾಗಿ ನೀವು ಈಗ ಟೆಸ್ಟನ್ನು ಅಟೆಂಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಜನರಲ್ಲಿ ನೀವು ಕ್ಲಾಸ್ ವರ್ಕಿಗೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಈಗ ಆಲ್ರೆಡಿ ಅಸೈನ್ ಆಗಿರ್ತಕ್ಕಂಥ ಈ ಒಂದು ಟಾಪಿಕ್ಸ್ ಡೈಲಿ ಟೆಸ್ಟ್ ಏನಿರುತ್ತಲ್ವಾ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಿರಿ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಟೆಸ್ಟ್ ಕಾಣಿಸ್ತಾ ಇರುತ್ತೆ ಇಲ್ಲಿ ನಿಮಗೆ ಈ ಒಂದು ಟೆಸ್ಟ್ ಸೀರೀಸಲ್ಲಿ ಇರ್ತಕ್ಕಂಥ ಟಾಪಿಕ್ಸ್ ಟೆಸ್ಟ್ ಒನ್ ಅಚ್ಚುಕನ್ನಡ ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿಬಿಟ್ಟು ಒಂದು ಟೆಸ್ಟ್ ಅನ್ನು ನೀಡಲಾಗಿದೆ ಸೊ ಇಲ್ಲಿ ನೀವು ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿದಿರಿ ಅಂತ ಹೇಳಿದರೆ ಜನರಲಿ ನಿಮಗೆ ಈ ಒಂದು ಟೆಸ್ಟ್ ಓಪನ್ ಆಗುತ್ತೆ ಸೊ ಈ ಟೆಸ್ಟನ್ನು ಅಟೆಂಡ್ ಮಾಡಿದ ಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಜಸ್ಟ್ ಕಂಪ್ಲೀಟಾಗಿ ಫಿನಿಶ್ ಮಾಡಿದ ಮೇಲೆ ಇದನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಅಲ್ಲಿ ಸಬ್ಮಿಟ್ ಮಾಡಿದಂದರೆ ಈ ಒಂದು ಟೆಸ್ಟನ್ನು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೀರಾ ಯಾವುದಕ್ಕೆ ಸರಿ ಉತ್ತರ ಯಾವುದಕ್ಕೆ ತಪ್ಪಾಗಿದೆ ನಿಮ್ಮ ಉತ್ತರ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸುತ್ತೆ ಅದನ್ನು ನೀವು ತಿದ್ಕೊಳ್ಳಿ ಹಾಗೆಯೇ ಅದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಇದು ಆದಮೇಲೆ ಅಂದರೆ ಟೆಸ್ಟ್ ಕಂಪ್ಲೀಟ್ ಆದಮೇಲೆ ನಿಮಗೆ ಯುವರ್ ವರ್ಕ್ ಅಂತ ಹೇಳಿಬಿಟ್ಟು ಬಾಟಮಲ್ಲಿ ಇರುತ್ತೆ ಸೊ ಈ ಒಂದು ಪೋರ್ಷನಲ್ಲಿರ್ತಕ್ಕಂಥ ಈ ಒಂದು ಬಾಟಮ್ ಏನಿದೆ ಸೊ ಇದರಲ್ಲಿ ಅನ್ಸಬ್ಮಿಟ್ ಅಂತ ಇರುತ್ತೆ ಇದನ್ನು ನೀವು ಜಸ್ಟ್ ಮೇಲ್ಗಡೆ ಸ್ಲೈಟ್ ಮಾಡಿದರೆ ಸಾಕು ಯು ಆರ್ ವರ್ಕ್ ಅಂತ ಇದೆ ಅದು ಅನ್ಸಬ್ಮಿಟ್ ಆಗಿದೆ ಅಂತ ಹೇಳಿದರೆ ಇನ್ನೂ ಕೂಡ ನೀವು ಸಬ್ಮಿಟ್ ಮಾಡಿಲ್ಲ ಅಂತ ಅರ್ಥ ಸೊ ಜಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸಬ್ಮಿಟ್ ಇಲ್ಲೇನು ಆಪ್ಷನ್ ಕಾಣಿಸ್ತಾ ಇದೆ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಸಬ್ಮಿಟ್ ಆಗುತ್ತೆ ಅಂದರೆ ನಿಮಗೆ ಕೊಟ್ಟಿರೋ ಅಂಥ ಅಸೈನ್ಮೆಂಟ್ ವರ್ಕ್ ಏನಿರುತ್ತೆ ಅದು ಸಬ್ಮಿಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಇವಾಗ ಕಂಪ್ಲೀಟಾಗಿ ಸಬ್ಮಿಟ್ ಆಗಿದೆ ಸೊ ಮಾರ್ಕ್ ಹ್ಯಾಸ್ ಡನ್ ಅಂತ ತೋರಿಸ್ತಾ ಇದೆ ಸೊ ಈ ಮಾರ್ಕ್ ಹ್ಯಾಸ್ ಡನ್ ನಿಮಗೆ ನಿಮಗೆ ತೋರಿಸ್ಬೇಕಾಗುತ್ತೆ ಅಂದರೆ ನೀವು ಕಂಪ್ಲೀಟಾಗಿ ವರ್ಕನ್ನು ಫಿನಿಷ್ ಮಾಡಿ ಅದನ್ನು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಈ ಒಂದು ಮಾರ್ಕ್ ಹ್ಯಾಸ್ ಡನ್ ಅಂತ ಹೇಳ್ಬಿಟ್ಟು ಸೈನ್ ತೋರಿಸುತ್ತೆ ಸೊ ಇದೀಗ ಆಯಿತು ಅಂತ ಹೇಳಿದ್ರೆ ನಿಮ್ದು ಇವತ್ತಿನ ವರ್ಕ್ ಕಂಪ್ಲೀಟಾಗಿ ಫಿನಿಷ್ ಆಗಿರುತ್ತೆ ಅಂತ ಅರ್ಥ ಸೊ ಇದಿಷ್ಟು ನಿಮಗೆ ಪ್ರತಿ ದಿವಸನೂ ಕೂಡ ಇರೋವಂಥದ್ದು ನಿಮಗೆ ಈ ಒಂದು ಟೆಸ್ಟ್ ಯಾವಾಗಿರುತ್ತೆ ಅಂತ ಹೇಳಿದ್ರೆ ಪ್ರತಿ ದಿವಸನೂ ಕೂಡ ಎಂಟು ಗಂಟೆಗೆ ಎಕ್ಸಾಕ್ಟಾಗಿ ನಿಮಗೆ ಸಿಗುತ್ತೆ ಓಕೆ ಸೊ ಎಲ್ಲರೂ ಕೂಡ ಅಟೆಂಡ್ ಮಾಡಿ ನಿಮ್ಮ ಸೈನ್ ಈ ಒಂದು ಸ್ಕೋರನ್ನು ಪ್ರತಿ ದಿವಸನೂ ಕೂಡ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ ಮೋರ್ ಎವರ್ ಟ್ವೆಂಟಿ ಫೈವ್ ಔಟ್ ಆಫ್ ಟ್ವೆಂಟಿ ಫೈವ್ ಬರೋ ಥರನೇ ಪ್ರಾಕ್ಟೀಸ್ ಆಗಬೇಕು ಇದು ನಿಮಗೆ ನೀಡ್ತಕ್ಕಂಥ ನೋಟ್ಸಲ್ಲಿರುತ್ತೆ ಸಮ್ ಟೈಮ್ ನಿಮಗೆ ಅಡಿಷನಲ್ ಥಿಂಗ್ಸ್ಗಳನ್ನು ಕೂಡ ಆ್ಯಡ್ ಮಾಡಿ ಕೊಡಲಾಗುತ್ತೆ ಅಂದರೆ ನೀವು ಇಲ್ಲಿ ನಿಮಗೆ ನೀಡ್ತಾ ಇರ್ತಕ್ಕಂಥ ಮೆಟೀರಿಯಲ್ ಅಷ್ಟೇ ಅಲ್ಲದೆ ನೀವು ಅದರ್ ಮೆಟೀರಿಯಲ್ಸ್ ಏನಾದರೂ ನಿಮಗೆ ಅಡಿಷನಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ರೆಫರ್ ಮಾಡಿ ಜನರಲ್ಲಿ ನಮ್ಮ ಟಾರ್ಗೆಟ್ ಏನಾಗಿರಬೇಕು ಅಂತ ಹೇಳಿದ್ರೆ ಎಕ್ಸಾಮನ್ನು ಪಾಸ್ ಮಾಡಬೇಕು ಸೊ ಕಂಪ್ಲೀಟ್ ಸಿಲೆಬಸ್ಸನ್ನು ಕವರ್ ಮಾಡ್ಕೋಬೇಕು ಇಷ್ಟೇ ನಿಮ್ಮ ಒಂದು ಗುರಿ ಆಗಿರಬೇಕು ಸೊ ಅದರದ್ದೇನು ನಿಮಗೆ ಅದಿರಲಿಲ್ಲ ಇತ್ತು ಬೇರೆ ಕಡೆ ಇರಲಿಲ್ಲ ನಮಗೆ ಸಿಕ್ಕಿರಲಿಲ್ಲ ನಾವು ಓದಿರಲಿಲ್ಲ ರೀಸನ್ಸ್ಗಳು ನಿಮಗೆ ರಿಸಲ್ಟ್ ಆಗಲ್ಲ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ವರ್ಕ್ ಮಾಡಬೇಕು ಅಷ್ಟೇ ಆಮೇಲೆ ಇನ್ನೊಂದು ಮಾತು ನೀವು ಆಗಾಗ ರಿವಿಷನ್ ಮಾಡ್ತಾಯಿರಿ ಎಗೇನ್ ಆ್ಯಂಡ್ ಎಗೇನ್ ರಿವಿಷನ್ ಮಾಡ್ತಾಯಿದ್ರಿ ಅಂತ ಹೇಳಿದ್ರೆ ನಿಮಗೆ ಜನರಲ್ಲಿ ಯಾವುದು ತಿಂಗ್ಸ್ಗಳು ಮರ್ತೋಗಲ್ಲ ಆಮೇಲೆ ರಿವಿಷನ್ ಹೇಗೆ ಮಾಡಬೇಕು ಅಂದರೆ ಫಸ್ಟ್ ನೀವು ಒನ್ ಡೇ ನೀವು ಕಂಪ್ಲೀಟಾಗಿ ಅದನ್ನು ಫಿನಿಶ್ ಮಾಡಿರ್ತೀರಾ ಅಂಥೇಳಿದ್ರೆ ನೆಕ್ಸ್ಟ್ ಅದೇ ನೈಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆ ದಿವಸ ನೀವು ಏನೇನು ವರ್ಕ್ ಮಾಡಿರ್ತೀರೋ ಅವನ್ನೆಲ್ಲ ಒಂದು ಸ್ವಲ್ಪ ಗ್ಲ್ಯಾನ್ಸ್ ಮಾಡಬೇಕಂದ್ರೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಗ್ಲ್ಯಾನ್ಸ್ ಮಾಡಬೇಕು ಇದು ಆದಮೇಲೆ ಟೂ ಡೇಸ್ ಆದಮೇಲೆ ಒನ್ಸ್ ಅಗೇನ್ ಗ್ಲ್ಯಾನ್ಸ್ ಮಾಡಬೇಕು ನೆಕ್ಸ್ಟ್ ಒನ್ ವೀಕ್ ಆದಮೇಲೆ ಅಗೇನ್ ಇದನ್ನು ಗ್ಲ್ಯಾನ್ಸ್ ಮಾಡಬೇಕು ಅಂದರೆ ನೀವು ಈ ರೀತಿಯಾಗಿ ವರ್ಕ್ಸನ್ನು ಗ್ಲ್ಯಾನ್ಸ್ ಮಾಡ್ತಾ ಹೋದ್ರಿ ಅಥವಾ ರಿವಿಷನ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ವಿಷಯಗಳು ಯಾವುದೇ ಕಾರಣಕ್ಕೂ ಮರೆಯಲ್ಲ ಆ ಒಂದು ಉದ್ದೇಶದಿಂದ ರಿವಿಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಸ್ಟಡಿ ಬಟ್ ಸ್ಟಡಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಫಸ್ಟ್ ಸ್ಟೇಜ್ ಓಕೆ ಸೊ ಹಾಗಿರೋದ್ರಿಂದ ಬೇಸಿಕಲಿ ನೀವು ಪದೇ ಪದೇ ಇವನ್ನ ವರ್ಕ್ ಮಾಡಲಿ ಅಂತಲೇ ನಿಮಗೆ ಪ್ರತಿ ದಿವಸನೂ ಕೂಡ ಟೆಸ್ಟ್ ಕೊಡ್ತಾ ಇದ್ದೀವಿ ಹಾಗೆ ವೀಕೆಂಡ್ ಟೆಸ್ಟ್ ಕೂಡ ನಿಮಗೆ ಕೊಡ್ತಾ ಇರೋದು Anyway, good luck guys.